ಈಗ ನಿಮ್ಮನ್ನ ಕಾಂಗ್ರೆಸ್ ಇಂದ ಉಚ್ಚಾರಣೆ ಮಾಡಿದ್ದಾರೆ, ನಿಮ್ಮ ಈ ಕ್ಷಮೆಯಿಂದ ಏನಾದರೂ ಮತ್ತೆ ವಾಪಸ್ ತಗೊಳ್ತೀವಿ ಸರಿ ಮಾಡ್ಕೋ ಅಂತ ಏನಾದರೂ ಹೇಳಿದಾರ? ನಾನು ಏನು ಅಂತ ದೊಡ್ಡ ಪ್ರಧಾನ ಏನು ಮಾಡಿಲ್ಲ. ನಾನು ಮಾಡಿರೋದು ಬಾಯಿ ತಪ್ಪಿ ಮಾಡಿರೋದು ದಾಯಿ ತಪ್ಪಿ ನೂ ನಾನು ತಪ್ಪು ಮಾಡಿಲ್ಲ. ಆದ್ರೆ ನನಗೆ ಆರ್ಡರ್ ಇದೆ, ತಪ್ಪು ಮಾಡಿದೀಯಾ ಕ್ಷಮೆ ಕೇಳಂತ ಆರ್ಡರ್ ಇದೆ. ನಾನು ಆರ್ಡರ್ನ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಆರ್ಡರ್ನ ಅದನ್ನ ಇದು ಮಾಡಬೇಕು. ನಾನು ಏನು ಅಲ್ಲಿ ನಾನು ಬಾಯಿ ತಪ್ಪಿ ಹೇಳಿದೇನು, ಸೀನಾರಿಟಿ ವ್ಯಕ್ತಿ ಜಾತಿ ನೋಡಿ ಟಿಕೆಟ್ ಕೊಟ್ಟರೆ ಎಂಬಸ್ಸಿ ಮೇಲೆ ಬರೋದಿಲ್ಲ ಅಂತ ಹೇಳಿದೆ. ಅದೆಲ್ಲ ನಾವು ನಮ್ಮ ಸರ್ವೆ ಮಾಡಿ 224 ಕ್ಷೇತ್ರದಲ್ಲಿ ಸರ್ವೆ ಮಾಡಿ ಗೆಲ್ಲುವಂತಹ ವ್ಯಕ್ತಿಗಳಿಗೆ ಟಿಕೆಟ್ ಕೊಟ್ಟರೆ 140-150 ಸೀಟ್ ಬರುತ್ತೆ. ಇವತ್ತು ಏನು ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಮ್ಗೆ ಇದಿಲ್ಲ, ನಾವೆಲ್ಲ ಕಾಂಗ್ರೆಸ್, ನಮ್ಮ ಬ್ಲಡ್ ಅಲ್ಲಿ ಕಾಂಗ್ರೆಸ್ ಇದೆ. ನಾವೆಲ್ಲ ಕಷ್ಟ ಪಡ್ತೀವಿ. ಈ ಕರ್ನಾಟಕದಲ್ಲಿ ಇರೋರೆಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಸಿಎಂ ಆಗಬೇಕು, ಇಲ್ಲಿ ಕಾಂಗ್ರೆಸ್ ಪವರ್ ಅಲ್ಲಿ ಬರಬೇಕು, ಕಾಂಗ್ರೆಸ್ ಎಲ್ಲ 140-150 ಸೀಟ್ ಗೆಲ್ಲಬೇಕು, ಕಾಂಗ್ರೆಸ್ ಅಧಿಕಾರ ಹಾಕಿ ಬರಬೇಕು ಅಂತ ನಮಗೆ ಆಸೆ ಇದೆ. ಆ ಭಾವನೆಯಿಂದ ಹೇಳಿದ್ದೀನಿ. ನಾನು ಮನಸ್ಸಿಗೆ ನೋವಾಗಿ ನಾವು ಮಿಸ್ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ, ಸೀನಿಯಾರಿಟಿ ನೋಡ್ತಾ ಇದ್ದೀವಿ, ವ್ಯಕ್ತಿ ನೋಡ್ತಾ ಇದ್ದೀವಿ, ಜಾತಿ ನೋಡ್ತಾ ಇದ್ದೀವಿ, ಅಂಥದ್ದು ಮಾಡೋಕ್ಕೆ ಹೋದರೆ ನಮಗೆ ತೊಂದರೆ ಆಗತ್ತೆ ಅಂತ ನಾನು ಹೇಳಕ್ಕೆ ಹೋಗಿತ್ತು. ಅದು ನಮ್ಮ ಅದು ಯಾವುದು ಆವತ್ತು ನನ್ನ ಮಾತಿರೋದು ಯಾವುದು ತೋರಿಸ್ತಾ ಇಲ್ಲ, ಬರೀ 80 ಸೀಟ್ ಹೇಳಿದ್ದು ಮಾತ್ರ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಮೀಡಿಯಾ ಫ್ರೆಂಡ್ಸ್ಗೆ ನಾನು ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ ಹೇಳಿಕೊಳ್ಳೋದೇನೆಂದರೆ, ನನಗೊಂದು ಅಪರಾಧಿ ಥರ ನೋಡಿದ್ದಾರೆ. ನೀವು ಸ್ವಲ್ಪ ದಯವಿಟ್ಟು ಆ ಮೀಡಿಯಾ ಕ್ಲಿಪ್ಪು ನಾನು ಏನು ಮಾತಾಡಿದ್ದೀನಿ ಅಂತ ತೋರಿಸಿದ್ರೆ ನಿಮಗೆ ಭಾಳ ಧನ್ಯವಾದಗಳಾಗತ್ತೆ. ನಿಮಗೆ ಮನವಿ ಮಾಡಿ, ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಇನ್ನೊಂದ್ಸರಿ ತೋರಿಸ್ತೀನಿ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.